ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ಭಕ್ತಿ ಹಾಗೂ ಭರವಸೆ ನಮಗೆ ಎಷ್ಟರ ಮಟ್ಟಿಗೆ ಇರಬೇಕು ಎಂದರೆ, ನಮಗೆ ಸಂಕಟ ಬಂದಾಗ ಆ ಭಗವಂತ ನಮ್ಮ ಸಂಕಟವನ್ನು ದೂರ ಮಾಡುವುದಕ್ಕೆ ಚಿಂತೆ ಮಾಡಬೇಕು. ಅಂತಹ ಅಪ್ರತಿಮ ಪ್ರೇಮ ಭಕ್ತಿ ಭಗವಂತನ ಮೇಲೆ ನಮಗಿರಬೇಕು. ನಾಲ್ಕು ಜನರೊಂದಿಗೆ ನೀವು ಮಾತನಾಡುವಾಗ ನಿಮ್ಮ ವರ್ತನೆ ಹೀಗಿದ್ದರೆ ಚೆನ್ನ. ಗೊತ್ತಿಲ್ಲದ ವಿಷಯಗಳ ಬಗ್ಗೆ ಮಾತನಾಡಬಾರದು. ಬೇರೆಯವರು ಮಾತನಾಡುವಾಗ ಅರ್ಧಕ್ಕೆ ಮಾತನಾಡಬಾರದು. ಬೇರೆಯವರ ಮಾತನ್ನು ಕೇಳುವ ಸಹನೆ ಇರಬೇಕು. ನಿಮ್ಮ ಮಾತಿನ ಅಗತ್ಯ ಅನಿವಾರ್ಯತೆ ಇದ್ದರೆ ಮಾತ್ರ ಮಾತನಾಡಬೇಕು. ಕೊನೆ ಪಕ್ಷ ನಿಮ್ಮ ಮಾತಿಗೆ ಅಲ್ಲಿ ಗೌರವ ಮನ್ನಣೆಗಳಾದರೂ ಇರಬೇಕು. ವ್ಯಕ್ತಿಗತವಾದ ಟೀಕೆ ನಿಂದನೆಗಳು ಬೇಡ. ಆಡುವ ಮಾತು ಬೇರೆಯವರನ್ನ ನೋಯಿಸದಂತೆ ಇರಬೇಕು. ಮಾತನಾಡುವಾಗ ಪ್ರಮುಖವಾಗಿ ನಮ್ಮಲ್ಲಿ ಸಮಯ ಪ್ರಜ್ಞೆ ಇರಬೇಕು. ಸಂದರ್ಭಕ್ಕೆ ತಕ್ಕಂತೆ ಮಾತನಾಡಬೇಕು. ಅನಾವಶ್ಯಕವಾದ ಮಾತುಗಳು ಬೇಡ. ನಿಮ್ಮ ಮಾತು ಸ್ಪಷ್ಟವಾಗಿ ಇರಬೇಕು. ನೀವು ಮಾತನಾಡುವಾಗ ಉಳಿದವರ ಪ್ರತಿಕ್ರಿಯೆ ಹೇಗಿರುತ್ತದೆ ಎಂದು ಗಮನಿಸಬೇಕು. ಮುಖವನ್ನು ಗಂಟಿಕ್ಕಿ ಮಾತನಾಡಬಾರದು. ಮಾತುಗಳು ಯಾವತ್ತೂ ವಾದ ಮಾಡುವಂತೆಯೂ ಇರಬಾರದು. ಮಾತಿನಲ್ಲಿ ಅಹಂಕಾರವೂ ಇರಬಾರದು. ಮಾತನಾಡುವಾಗ ಸಂಕುಚಿತವಾದ ಮನೋಭಾವನೆಯನ್ನು ಬಿಟ್ಟು ಹೃದಯ ಶ್ರೀಮಂತಿಕೆಯನ್ನು ತೋರಿಸಬೇಕು. ಮಾತು ತಿಳಿ ಹಾಸ್ಯದಿಂದ ಕೂಡಿದ್ದು ಸ್ನೇಹಪೂರ್ವಕವಾಗಿ ಇರಬೇಕು. ನೀವು ಆಡುವ ಪ್ರತಿಯೊಂದು ಮಾತಿನಲ್ಲೂ ಆತ್ಮವಿಶ್ವಾಸ ತುಂಬಿರಬೇಕು. ಈ ಅಂಶಗಳನ್ನು ನೀವು ಗಮನದಲ್ಲಿಟ್ಟುಕೊಂಡರೆ ಎಂಥವರ ಸ್ನೇಹವನ್ನು ಬೇಕಾದರೂ ನೀವು ಸಂಪಾದಿಸಬಹುದು. ಅಲ್ಲದೆ ಒಳ್ಳೆಯ ಮಾತುಗಾರರೂ ಸಹ ಆಗಬಹುದು. ಚಿನ್ನದಂತಹ ಸಾಲುಗಳಿವು, ಒಮ್ಮೆ ಕೇಳಿ. ಕರೆಯದವರ ಮನೆಗೆ ಊಟಕ್ಕೆ ಹೋಗಬೇಡ. ಕರುಣೆ ಇಲ್ಲದವರ ಹತ್ತಿರ ಕಷ್ಟಗಳನ್ನು ಹೇಳಿಕೊಳ್ಳಬೇಡ. ಬಂದ ಭಾಗ್ಯವನ್ನು ಕಾಲಿನಲ್ಲಿ ಒದೆಯಬೇಡ. ಹಸಿವೆ ಇರದವರಿಗೆ ಒತ್ತಾಯವಾಗಿ ಊಟ ಬಡಿಸಬೇಡ. ಹೃದಯಹೀನರ ಹತ್ತಿರ ಪ್ರೀತಿಯನ್ನ ಭಿಕ್ಷೆ ಬೇಡಬೇಡ. ಹೆತ್ತವರ ಎದುರು ಎದೆಗೊಟ್ಟು ಮಾತನಾಡಬೇಡ. ನದಿಯ ಮೂಲ ಹುಡುಕುವ ತಂಟೆಗೆ ಹೋಗಬೇಡ. ದೇವರು ಇಲ್ಲವೆಂದು ಹುಚ್ಚುವಾದವನ್ನ ಮಾಡಬೇಡ. ನೊಂದವರ ನಿಟ್ಟುಸಿರಿಗೆ ಕಾರಣನಾಗಬೇಡ. ಒಡಹುಟ್ಟಿದವರ ಪ್ರೀತಿಗೆ ಪುರಾವೆಗಳನ್ನ ಕೇಳಬೇಡ. ಕಂಡವರ ಎದುರಿಗೆ ಹೆಂಡತಿಯನ್ನ ನಿಂದಿಸಬೇಡ. ಗುರು ಹಿರಿಯರ ಮಾತಿಗೆ ಎದುರಾಡುತ್ತಾ ಕೂರಬೇಡ. ಅಸಹಾಯಕರ ಸ್ಥಿತಿಯನ್ನ ಕಂಡು ನಗಬೇಡ. ಸ್ನೇಹಿತನನ್ನ ನಂಬಿಸಿ ಬೆನ್ನಿಗೆ ಚೂರಿ ಹಾಕಬೇಡ. ಬಾಯಾರಿದಾಗ ನೀರು ಕೊಟ್ಟು ಮನೆಯನ್ನ ಮರೆಯಬೇಡ. ಯಾರನ್ನು ಅತಿಯಾಗಿ ನಂಬಿ ಮೋಸ ಹೋಗಬೇಡ. ಕ್ಷೇಮವಾಗಿ ಮನೆ ತಲುಪಿದ ದಾರಿಯನ್ನೂ ಮರೆಯಬೇಡ. ಒಂಟಿ ನಾನೆನ್ನುವಾಗ ಜೊತೆ ಬಂದವರನ್ನ ಯಾವುದೇ ಕಾರಣಕ್ಕೂ ಮರೆಯಬೇಡ. ಜೀವನದ ನೀತಿ ಸೂತ್ರಗಳು ಇವು. ಅನ್ನದ ಮೇಲೆ ಸೊಕ್ಕನ್ನು ತೋರಿದವನು ರೋಗಿಯಾಗುತ್ತಾನೆ. ಹೆಣ್ಣಿನ ಮೇಲೆ ಸೊಕ್ಕು ತೋರಿದವನು ಬ್ರಹ್ಮಚಾರಿಯಾಗುತ್ತಾನೆ. ವಿದ್ಯೆಯ ಮೇಲೆ ಸೊಕ್ಕು ತೋರಿದವನು ಅವಿವೇಕಿಯಾಗುತ್ತಾನೆ. ದುಡ್ಡಿನ ಮೇಲೆ ಸೊಕ್ಕು ತೋರಿದವನು ದರಿದ್ರನಾಗುತ್ತಾನೆ. ಕಾಯಕದ ಮೇಲೆ ಸೊಕ್ಕು ತೋರಿದವನು ನಿರುದ್ಯೋಗಿಯಾಗುತ್ತಾನೆ. ತಂದೆ ತಾಯಿಯ ಮೇಲೆ ಸೊಕ್ಕು ತೋರಿದವನು ಅನಾಥನಾಗುತ್ತಾನೆ. ಬಡವರ ಮುಂದೆ ನಿಮ್ಮ ಉತ್ತಮವಾದ ಸಂಪತ್ತಿನ ಕುರಿತು ಮಾತನಾಡಬೇಡಿ. ರೋಗಿಯ ಮುಂದೆ ನಿಮ್ಮ ಉತ್ತಮವಾದ ಆರೋಗ್ಯದ ಬಗ್ಗೆ ಮಾತನಾಡಬೇಡಿ. ದುರ್ಬಲರ ಮುಂದೆ ನಿಮ್ಮ ಶಕ್ತಿಯ ಬಗ್ಗೆ ಮಾತನಾಡಬೇಡಿ. ದುಃಖಿತರ ಮುಂದೆ ನಿಮ್ಮ ಜೀವನದ ಸುಖ ದುಃಖಗಳ ಬಗ್ಗೆ ಮಾತನಾಡಬೇಡಿ. ಕೈದಿಯ ಮುಂದೆ ನಿಮ್ಮ ಸ್ವಾತಂತ್ರ್ಯದ ಬಗ್ಗೆ ಮಾತನಾಡಬೇಡಿ. ಮಕ್ಕಳಿಲ್ಲದವರ ಮುಂದೆ ನಿಮ್ಮ ಮಕ್ಕಳ ಬಗ್ಗೆ ಮಾತನಾಡಬೇಡಿ. ಅನಾಥರ ಮುಂದೆ ನಿಮ್ಮ ಹೆತ್ತ ತಂದೆ ತಾಯಿಗಳ ಬಗ್ಗೆ ಮಾತನಾಡಬೇಡಿ. ಏಕೆಂದರೆ ಇವೆಲ್ಲವೂ ಅವರ ಗಾಯದ ಮೇಲೆ ಬರೆ ಎಳೆದಂತೆ ಆಗುತ್ತದೆ. ಹನುಮಂತನಿಗೆ
ಸಮುದ್ರವನ್ನೇ ಜಿಗಿಯುವ ಸಾಮರ್ಥ್ಯ ಇದ್ದರೂ ಕೂಡ ನಂಬಿಕೆ ಇದ್ದಿದ್ದು ನನ್ನೊಂದಿಗೆ ರಾಮನಿದ್ದಾನೆ ಎಂಬ ಧೈರ್ಯದಿಂದ. ಹಾಗೆಯೇ ನಮ್ಮ ಕಷ್ಟಗಳನ್ನು ಧೈರ್ಯದಿಂದಲೇ ಎದುರಿಸೋಣ, ಏಕೆಂದರೆ ನಮ್ಮೊಂದಿಗೂ ಆ ಭಗವಂತ ಇದ್ದಾನೆ. ತಂದೆಯ ಪಾದ ಸ್ಪರ್ಶ ಮಾಡಿದವನಿಗೆ ಯಾವತ್ತೂ ಸಂಪತ್ತಿನ ಬರವಿಲ್ಲ, ತಾಯಿಯ ಪಾದ ಸ್ಪರ್ಶ ಮಾಡಿದವನಿಗೆ ಯಾವತ್ತೂ ಮಮತೆಯ ಕೊರತೆಯಿಲ್ಲ, ಅಣ್ಣನ ಪಾದ ಸ್ಪರ್ಶ ಮಾಡಿದವನು ಎಂದಿಗೂ ಶಕ್ತಿಹೀನನಾಗುವುದಿಲ್ಲ, ಸಹೋದರಿಯ ಪಾದ ಸ್ಪರ್ಶ ಮಾಡಿದವನೆಂದು ಚಾರಿತ್ರ್ಯಹೀನನಾಗುವುದಿಲ್ಲ, ಗುರುವಿನ ಪಾದ ಸ್ಪರ್ಶ ಮಾಡಿದವನೆಂದು ವಿದ್ಯಾಹೀನನಾಗುವುದಿಲ್ಲ. ಯಾವ ವಿಚಾರವಾದರೂ ಸರಿ, ಚೆನ್ನಾಗಿ ನೋಡಿ ಕೇಳಿ ಆಮೇಲೆಯೇ ಮಾತನಾಡಿ. ಕಣ್ಣು ಎರಡಿದೆ, ಕಿವಿಗಳೂ ಎರಡಿದೆ, ಆದರೆ ಒಂದೇ ಬಾಯಿ ಇರುವುದು ಅದಕ್ಕಾಗಿ. ನಮ್ಮ ಬಳಿ ಏನಿದ್ದರೆ ಏನಂತೆ, ಹಾಸಿಗೆ ಕೊಳ್ಳಬಹುದು, ನಿದ್ರೆ ಕೊಳ್ಳಲಾಗದು, ಮನೆ ಕೊಳ್ಳಬಹುದು, ನೆಮ್ಮದಿ ಕೊಳ್ಳಲಾಗದು, ಪುಸ್ತಕ ಕೊಳ್ಳಬಹುದು, ವಿದ್ಯೆ ಕೊಳ್ಳಲಾಗದು. ವಿದ್ಯೆ ಇದ್ದರೆ ಏನಂತೆ, ವಿವೇಕವೇ ಇಲ್ಲದೆ ಹೋದರೆ. ಹಣ ಇದ್ದರೆ ಏನಂತೆ, ಗುಣವೇ ಇಲ್ಲದಿದ್ದರೆ. ಪ್ರಾಣ ಇದ್ದರೆ ಏನಂತೆ, ತ್ರಾಣ ಇಲ್ಲದೇ ಇದ್ದರೆ. ಗುರು ಇದ್ದರೆ ಏನಂತೆ, ಅರಿವೇ ಇಲ್ಲದೆ ಹೋದರೆ. ರೂಪ ಇದ್ದರೆ ಏನಂತೆ, ಮಾನ ಇಲ್ಲದೆ ಇದ್ದರೆ. ಸುಖ ಇದ್ದರೆ ಏನಂತೆ, ಶಾಂತಿಯೇ ಇಲ್ಲದಿದ್ದರೆ. ಒಟ್ಟಾರೆ ಏನಿದ್ದರೆ ಏನಂತೆ, ಮನುಷ್ಯನಿಗೆ ಮಾನವೀಯತೆಯೇ ಇಲ್ಲದೆ ಹೋದರೆ. ದುಃಖವನ್ನ ಧೈರ್ಯವಂತರು ದಾಟಿ ಹೊರಗಡೆ ಬರುತ್ತಾರೆ, ಆ ಪ್ರಯತ್ನವನ್ನಾದರೂ ಮಾಡುತ್ತಾರೆ. ಅಂತಹ ಧೀರರು ಮಾತ್ರವೇ ಉತ್ತಮವಾದ ಸಿದ್ಧಿಯನ್ನ ಪಡೆದುಕೊಳ್ಳಲು ಸಾಧ್ಯ. ಧೈರ್ಯವಂತರು ಮಾತ್ರವೇ ಸಂಪತ್ತನ್ನ ತಮ್ಮದಾಗಿಸಿಕೊಳ್ಳುತ್ತಾರೆ. ಆದ್ದರಿಂದ ಧೈರ್ಯವೇ ಎಲ್ಲದಕ್ಕೂ ಮೂಲ ಸಾಧನವಾಗಿದೆ ಎನ್ನುವುದನ್ನ ನಾವು ಮರೆಯಬಾರದು. ನೀವು ಬಯಸಿದ್ದೆಲ್ಲವೂ ನಿಮಗೆ ಸಿಗಲಿ, ನೀವು ಕಂಡ ಕನಸುಗಳೆಲ್ಲವೂ ನನಸಾಗಲಿ. ಹಾಗಾಗಿ ಈ ಒಂದು ಶುಭ ಹಾರೈಕೆಯಿಂದಲೇ ನಿಮ್ಮ ಪ್ರತಿಯೊಂದು ದಿನವನ್ನ ಪ್ರಾರಂಭಿಸಿ. ಆಗ ಖಂಡಿತ ಒಂದಲ್ಲ ಒಂದು ದಿನ ನೀವು ಬಯಸಿದ್ದು, ನಿಮ್ಮ ಕನಸು ಎಲ್ಲವೂ ಸಹ ಈಡೇರುತ್ತದೆ. ನೀವು ಸದಾಕಾಲ ಧೈರ್ಯವಾಗಿಯೇ ಇರಬೇಕು. ಬದುಕುವುದಾದರೆ ಹೀಗೆಯೇ ಬದುಕಬೇಕು. ನಾಲ್ಕು ಜನ ನಿಮ್ಮನ್ನ ನೋಡುತ್ತಾರೆ ಎಂದು ಬದುಕಬೇಡಿ. ನಿಮ್ಮನ್ನ ತಿರಸ್ಕಾರ ಮಾಡಿ ಕೀಳಾಗಿ ಕಂಡು ಯಾರು ತುಳಿದು ಮುಂದೆ ಹೋಗಿದ್ದಾರೋ ಅಥವಾ ನಿಮ್ಮನ್ನ ಬಿಟ್ಟು ಹೋಗಿದ್ದಾರೋ ಆ ನಾಲ್ಕು ಜನ ನಿಮ್ಮನ್ನ ತಿರುಗಿ ನೋಡುವಂತೆ ಬದುಕಬೇಕು. ಅದು ನಿಮ್ಮದೇ ಜವಾಬ್ದಾರಿ. ಸ್ನೇಹಿತರೆ, ಈ ಸಂದೇಶಗಳು ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಉತ್ತಮ ಸಂದೇಶಗಳೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.